ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಭಾಗಶಃ ಪೂರ್ಣವಾಗಿದ್ದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದಾರೆ ಹೆಲಿಕಾಪ್ಟರ್ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಪರಿಶೀಲನೆ ಮಾಡಲಿದ್ದಾರೆ ದಶಪಥ ಹೆದ್ದಾರಿಯಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವ ಸಾಧ್ಯತೆ ಇದೆ ಬಳಿಕ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಗಡ್ಕರಿ ಹೈವೇ ಉದ್ಘಾಟನೆ ದಿನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ ಹೈವೇ ಪರಿಶೀಲನೆಯ ಬಳಿಕ ಉದ್ಘಾಟನಾ ದಿನಾಂಕ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ವೈಮಾನಿಕ ಸಮೀಕ್ಷೆ ಹೆಲಿಕಾಪ್ಟರ್ ಮೂಲಕ ರಾಷ್ಟ್ರೀಯ ಹೆದ್ದಾರಿಯ ಪರಿಶೀಲನೆ ಮಾಡುತ್ತಿದ್ದಾರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಪ್ರಯಾಣದ ಕಾಲವನ್ನ ಅರ್ಧಕ್ಕಿಂತ ಹೆಚ್ಚು ಇಳಿಸಿದೆ ಹೈವೇ ಅದು ಉದ್ದೇಶದಿಂದ ಮಾಡಿದಂತ ಈ ಹೈವೇ ಯಾವ ರೀತಿಯಲ್ಲಾಗಿದೆ ಅದರ ಸಂಪೂರ್ಣ ಪರಿಶೀಲನೆಗಾಗಿ ಬಂದಿದ್ದಾರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೆಲಿಕಾಪ್ಟರ್ ಮೂಲಕ ಪರಿಶೀಲಿಸುತ್ತಾ ಇದ್ದಾರೆ ನಂತರ ಈ ದಶಪಥ ಹೆದ್ದಾರಿಯಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಆ ಬಳಿಕ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಲಿದ್ದಾರೆ ಗಡ್ಕರಿ ನಂತರ ಹೈವೇ ಉದ್ಘಾಟನೆಯ ದಿನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಉದ್ಘಾಟನಾ ದಿನಾಂಕ ಕೂಡ ಪ್ರಕಟಗೊಳಿಸುವ ಸಾಧ್ಯತೆ ಇದೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಪರಿಶೀಲನೆ ಆಗ್ತಾ ಇದೆ ಹೆಲಿಕಾಪ್ಟರ್ ಮೂಲಕ ಈ ಪರಿಶೀಲನೆ ನಡೆಸಿದ ಬಳಿಕ ಶ್ರೀರಂಗಪಟ್ಟಣದವರೆಗೆ ಗಡ್ಕರಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸುತ್ತಾರೆ ಮೈಸೂರು ದಶಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ವೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆ ಬಳಿಕ ಹೆದ್ದಾರಿ ಮೇಲೆ ಕುದ್ದು ಗಡ್ಕರಿಯೇ ಕಾರ್ ಡ್ರೈವ್ ಮಾಡಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ ವೈಮಾನಿಕ ಸಮೀಕ್ಷೆ ಪರಿಶೀಲನೆಯ ಬಳಿಕ ಅವರೇ ಕಾರ್ ಡ್ರೈವ್ ಮಾಡಿ ಹೆದ್ದಾರಿಯ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದ್ದು ಬಸವಪುರದ ಹೆದ್ದಾರಿ ಪ್ರಾಧಿಕಾರ ಕಚೇರಿಗೂ ಕೂಡ ಗಡ್ಕರಿ ಭೇಟಿ ಕೊಡುತ್ತಾರೆ ವೈಮಾನಿಕ ಬಳಿಕ ರಸ್ತೆ ಕಾಮಗಾರಿಯನ್ನು ಪರಿಶೀಲಿಸಲಿದ್ದಾರೆ ಗಡ್ಕರಿ ಗಡ್ಕರಿಗೆ ಸಾಥ್ ಕೊಡಲಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ದಶಪಥ ಹೆದ್ದಾರಿಯಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ ತಾವೇ ಸ್ವತಃ ಕಾರು ಚಲಾಯಿಸಿ ಹೆದ್ದಾರಿಯನ್ನು ಪರಿಶೀಲಿಸಲಿದ್ದಾರೆ ಗಡ್ಕರಿ ಶ್ರೀರಂಗಪಟ್ಟಣದವರೆಗೂ ವೈಮಾನಿಕ ಸಮೀಕ್ಷೆ ನಡೆಸುತ್ತಾರೆ ನಂತರ ಹೆದ್ದಾರಿಯ ಮೇಲೆ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ಸಾಧ್ಯತೆ ಇದೆ ಆ ಬಳಿಕ ಗಡ್ಕರಿ ತಾವೇ ಕಾರು ಚಲಾಯಿಸಿ ಕಾರ್ ಡ್ರೈವ್ ಮಾಡಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಗಡ್ಕರಿ ಪ್ರಯಾಣಕ್ಕಾಗಿ ಎರಡು ಐಷಾರಾಮಿ ಕಾರುಗಳು ರೆಡಿಯಾಗಿವೆ ಬೆಂಜ್ ಮತ್ತು ಕಿಯಾ ಕಾರು ಗಡ್ಕರಿಯವರ ಪ್ರಯಾಣಕ್ಕಾಗಿ ಸಿದ್ಧ ಆಗಿದೆ ಆ ಕಾರುಗಳ ಪರಿಶೀಲನೆ ಕೂಡ ನಡೆಸಿದೆ ಶ್ವಾನದಳ ಮತ್ತು ಆರ್ಟಿಒ ಅಧಿಕಾರಿಗಳು ಕೂಡ ಪರಿಶೀಲಿಸಿದ್ದಾರೆ ಸಿದ್ಧ ಆಗಿದೆ ಕಾರು ಬೆಂಜ್ ಮತ್ತು ಕಿಯಾ ಗಡ್ಕರಿಯವರೇ ತಾವೇ ಸ್ವತಃ ಕಾರು ಚಲಾಯಿಸಿ ಹೆದ್ದಾರಿಯನ್ನು ಪರಿಶೀಲಿಸಲಿದ್ದಾರೆ ಭದ್ರತಾ ದೃಷ್ಟಿಯಿಂದ ಕಾರುಗಳನ್ನು ಪರಿಶೀಲನೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಗಡ್ಕರಿ ಹೈವೇ ರೈಡ್ಗೆ ಸಿದ್ಧತೆಗಳಾಗಿವೆ ಇತ್ತ ಗಡ್ಕರಿ ಎಕ್ಸ್ಪ್ರೆಸ್ ವೇ ವೀಕ್ಷಣೆ ಮಾಡ್ತಾ ಇದ್ದಾರೆ ಹೆಲಿಕಾಪ್ಟರ್ನಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಆ ಬಳಿಕ ಹೆದ್ದಾರಿಯಲ್ಲಿ ಲ್ಯಾಂಡ್ ಆಗಿ ತಾವೇ ಕಾರ್ ಚಲಾಯಿಸಿ ಹೆದ್ದಾರಿ ಕಾಮಗಾರಿ ಹೇಗಾಗಿದೆ ಅನ್ನೋದರ ಪರಿಶೀಲನೆಯನ್ನು ಖುದ್ದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನಡೆಸಲಿದ್ದಾರೆ ಇನ್ನು ಈ ಬೆಂಗಳೂರು ಮೈಸೂರು ಹೈವೇಗೆ ಯಾರ ಹೆಸರಿಡಲಾಗುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರಿಡುವಂತೆ ಒತ್ತಾಯ ಇದೆ ಕಾವೇರಿ ಎಕ್ಸ್ಪ್ರೆಸ್ ವೇ ಅಂತಲೂ ಕೂಡ ಹೆಸರಿಡೋದಕ್ಕೆ ಜನಪ್ರತಿನಿಧಿಗಳು ಒತ್ತಾಯ ಮಾಡುತ್ತಿದ್ದಾರೆ
ಪೈಪೋಟಿ ನಡೀತಾ ಇದೆ. ಕೆಲವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡಿ ಅಂತ ಒತ್ತಾಯಿಸಿದ್ರೆ ಇನ್ನು ಕೆಲವರು ಕಾವೇರಿ ಎಕ್ಸ್ಪ್ರೆಸ್ ವೇ ಅಂತ ಹೆಸರಿಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ನಡುವೆ ಪೈಪೋಟಿ. ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಎಂಎಲ್ಸಿ ದಿನೇಶ್ ಗುಳಿಗೌಡ, ಮಧುಜಿ ಮಾದೇಗೌಡರಿಂದ ನಾಲ್ವಡಿ ಹೆಸರಿಗೆ ಒತ್ತಾಯ. ಇನ್ನು ಕಾವೇರಿ ಹೆಸರಿಡುವಂತೆ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ಹೆಸರಿಡೋದಕ್ಕೂ ಕೂಡ ಭಾರಿ ಪೈಪೋಟಿ ನಡೀತಾ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡಲಾಗುತ್ತಾ ಅಥವಾ ಕಾವೇರಿ ಎಕ್ಸ್ಪ್ರೆಸ್ ವೇ ಅಂತ ಹೆಸರಿಡ್ತಾರಾ? ಕುತೂಹಲ ಇದೆ, ಒತ್ತಾಯ ಜೋರ ಕೇಳಿ ಬರ್ತಾ ಇದೆ, ಪೈಪೋಟಿ ಇದೆ. ಕಾವೇರಿ ಅಂತ ಹೆಸರಿಡಿ ಅಂತ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸ್ತಾ ಇದ್ದಾರೆ. ಆದರೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ, ಎಂಎಲ್ಸಿ ದಿನೇಶ್ ಗುಳಿಗೌಡ, ಮಧುಜಿ ಮಾದೇಗೌಡರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೆಸರಿಡಿ ಅನ್ನುವ ಒತ್ತಾಯ. ಇನ್ನು ನಿತಿನ್ ಗಡ್ಕರಿ ಸ್ವಾಗತಕ್ಕೆ ಬಿಜೆಪಿ ನಾಯಕರ ದೌಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.